ಮೈ ಚಾನೆಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್ ಏನಪ್ಪ ಇವತ್ತು ಟೋಪಿ ಹಾಕೊಂಡು ಈ ತರ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಕುಂತಿದ್ದೀನಿ ಅನ್ಕೊಂಡ್ರಾ ಬೆಂಗಳೂರಲ್ಲಿ ಇವಾಗ ಅಷ್ಟೊಂದು ಚಳಿ ಚುಮು ಚುಮು ಚಳಿ ಇದೆ ಎಲ್ಲೋ ಒಂದು ದೀಪಾವಳಿ ವೀಕೆಂಡ್ ಸಿಕ್ತೋ ಅಥವಾ ಕ್ರಿಸ್ಮಸ್ ವೀಕೆಂಡ್ ಬಂತೋ ಒಳ್ಳೆ ಊಟಿಗೆ ಹೋಗ್ಬಿಡೋಣ ಕೂರ್ಗೆ ಹೋಗ್ಬಿಡೋಣ ಚಿಕ್ಕಮಗಳೂರಿಗೆ ಹೋಗೋಣ ಅಂತ ಟ್ರಿಪ್ ಹಾಕೋರಿಗೆ ಇವಾಗ ಬೆಂಗಳೂರೇ ಒಂದು ಆ ತರ ಕೂಲಿಂಗ್ ಪ್ಲೇಸ್ ಆಗಿಬಿಟ್ಟಿದೆ ಮಂಜು ತರ ಅರ್ಲಿ ಮಾರ್ನಿಂಗ್ ಅಂತೂ ಅರ್ಲಿ ಮಾರ್ನಿಂಗ್ ಮತ್ತೆ ನೈಟು ಮಂಜು ಮಂಜು ಹಿಮ ಹಿಮ ತರ ಒಂಥರ ಫಾಗ್ ಹೋಗ್ದಂಗೆ ಹೋಗ್ತಾ ಇರುತ್ತೆ ನಾನು ಕೂಡ ನೇಟಿವ್ ಅಲ್ಲಿದ್ದೆ ಇವಾಗ ಜಸ್ಟ್ ನಿನ್ನೆ ಮಿಡ್ನೈಟ್ ಬೆಂಗಳೂರಿಗೆ ರೀಚ್ ಆದ್ವಿ ಸೋ ಹಾಗಾಗಿನೇ ಕೂತ್ಕೊಂಡು ಒಂದು ನಾರ್ಮಲ್ ಸಿಂಪಲ್ ವ್ಲಾಗ್ ಮಾಡೋಣ ನಿಮ್ಮ ಜೊತೆ ಮಾತಾಡ್ಕೊಂಡು ಅಂತ ಅನಿಸ್ತು ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಹಾಗಾಗಿ ಸಿಕ್ಸ್ ಇಯರ್ಸ್ ಟುಗೆದರ್ನೆಸ್ಸು ಕೂತ್ಕೊಂಡು ಇಲ್ಲೇ ಕುಂತ್ಕೊಂಡಿದ್ದಾರೆ ಅಪ್ಪ ಮಗ ಇಬ್ಬರೂ ಕೂಡ ಟಿ ವಿ ನೋಡಿಕೊಂಡು ಮಲ್ಕೊಂಡು ಆಟಾಡ್ತಾ ಇದ್ದಾರೆ ಎಲ್ಲ ಕೂಡ ಕ್ಲಿಪ್ಪಿಂಗ್ ಇವಾಗ ಆ್ಯಡ್ ಮಾಡ್ತೀನಿ ನಾನು ಹಾಗೆ ನಿಮಗೊಂದು ವೆಲ್ಕಮ್ ಹೇಳಿ ನಂತರ ನಾವು ನಿನ್ನೆ ಹೇಗೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಹಾಗೇನೆ ಎಲ್ಲ ಒಂದು ಸಿಂಪಲ್ ಆಗಿ ನಾಳೆ ತುಳಸಿ ಹಬ್ಬ ಕೂಡ ಇದೆ ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗೆ ಕಾರ್ತಿಕ ಮಾಸ ದೀಪಗಳ ಹಬ್ಬ ಅಂತ ಹೇಳ್ಬೋದು ಸೊ ಎಲ್ಲ ಕೂಡ ಒಟ್ಟಿಗೆ ಇರೋದ್ರಿಂದ ನಾಳೆ ಒಂದು ಫೆಸ್ಟಿವಲ್ ವ್ಲಾಗ್ ಥರ ಇರುತ್ತೆ ಸೊ ಹಾಗಾಗಿ ಒಂದು ಸಿಂಪಲ್ ವ್ಲಾಗನ್ನು ನಿಮ್ಮ ಜೊತೆ ಮಾತಾಡಿಕೊಂಡು ಕಳೆಯೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸಿಂಪಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟು ಟ್ರೈ ಮಾಡಿಕೊಂಡು ಮುಂದೆ ಒಳ್ಳೆ ಒಳ್ಳೆ ವ್ಲಾಗ್ಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ನೆನ್ನೆ ಹೇಗೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಂತ ನಿಮಗೆ ನಾನು ತೋರಿಸ್ತೀನಿ ಹಾಗೆ ಸೊ ಮದುವೆಗೆ ಹೋಗಿದ್ವಿ ನೈಟು ಈ ಒಂದು ಮದುವೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ನಾನು ತುಂಬ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಗು ಮಲಗಿದೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೈಟಲ್ಲಿ ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಸೊ ಈ ಥರ ಮದುವೆ ಮುಗಿಸ್ಕೊಂಡು ಲೇಟ್ ನೈಟಲ್ಲಿ ಲಾಂಗ್ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ 11 o'clock ಆಗಿತ್ತು ಅನಿಸುತ್ತೆ 10:45 ಆರ್ 11 o'clock ಆಗಿಬಿಟ್ಟಿತ್ತು ನೈಟು ನಾವು ಟಿ ನರಸೀಪುರ ಇಂದ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ನೋಡಿ ಮಳೆ ಎಲ್ಲ ಜಿಟ ಜಿಟ ಮಳೆ ಬರ್ತಾನೇ ಇತ್ತು ಕಂಟಿನ್ಯೂಸ್ಲಿ ಅಪ್ ಟು ಸುಮಾರು 12:30 ಹಾಗೆ ಬರ್ತಾ ಇತ್ತು ಹಾಗೇ ಸ್ವಲ್ಪ ಕಡಿಮೆ ಆಯಿತು ನಾವು ಚನ್ನಪಟ್ಟಣ ರೀಚ್ ಆದಾಗ ನಮ್ಮ ಪಾಪು ಅಂತೂ ಫುಲ್ ಮಲ್ಕೊಂಬಿಟ್ಟಿದ್ದ ನಾವೊಂದು ಕಾಫಿ ಆದರೂ ಕುಡಿಯೋಣ ಅಂತ ಹೇಳಿ ಒಂದು ಕೆಫೆ ಡೇನಲ್ಲಿ ನಿಲ್ಲಿಸಿದ್ವಿ ಆಫ್ಟರ್ ಲಾಂಗ್ ಟೈಮು ನಾವು ಲಾಂಗ್ ಜರ್ನಿ ಮಾಡಿಕೊಂಡು ಲೇಟ್ ನೈಟು ನೈಟ್ ಔಟ್ ಹೋಗ್ತಾರಲ್ಲ ಆ ಥರ ಒಂದು ಕ್ಯಾಪೆಚಿನೋ ತಗೊಂಡು ಕುಡ್ಕೊಂಡು ಹೋಗ್ತಾ ಇದ್ವಿ ಮದುವೆ ಆದ ವಸ್ತ್ರಲ್ಲಿ ಇದೇ ಕ್ಯಾಪೆಚಿನೋ ಕುಡಿಬೇಕು ಅಂತ ಹೇಳಿ ನಾನು ಲಾಂಗ್ ಜರ್ನಿ ಬಂದುಬಿಟ್ಟು ಕುಡ್ಕೊಂಡು ಹೋಗಿದ್ವಿ ಅದಾದಮೇಲೆ ಆಫ್ಟರ್ 5 ಇಯರ್ಸೇ ನಾನು ಇದನ್ನು ಕುಡಿತಾ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಜಸ್ಟ್ ಬೇಸಿಕ್ ಕ್ಯಾಪುಚಿನೋ ಹೇಳ್ಕೊಂಡು ಕುಡಿತಾ ಇದ್ದೀವಿ ಸುಮ್ಮನೆ ನಿದ್ದೆ ಬರ್ತಾ ಇತ್ತು ಆಮೇಲೆ ಯಾಕೋ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅದಕ್ಕೆ ಕೋಲ್ಡ್ ಕಾಫಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ ಇದಂತೂ ಅಲ್ಟಿಮೇಟ್ ಆಗಿತ್ತು ಈ ಥರ ನೇಮ್ ಬಂದು ಡೆವಿಲ್ಸ್ ಓನ್ ಅಂತ ಏನೋ ಹೇಳಿದ್ರು ಐಸ್ ಕ್ರೀಮ್ ಇತ್ತು ಚಾಕ್ಲೇಟ್ ಸಾಸ್ ಇತ್ತು ವಿತ್ ಮಿಕ್ಸು ಡೆವಿಲ್ಸ್ ಓನ್ ಅಂತ ಐ ಥಿಂಕ್ ಹೇಳಿದ್ದು ನೋಡಿ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ ಸಾಸು ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಇದೆ ಸೂಪರ್ಬಾಗಿತ್ತು ನಂಗಂತ ಸಖತ್ ಇಷ್ಟ ಆಯಿತು ಆ ಕೋಲ್ಡ್ ವೆದರಲ್ಲಿ ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ ಕೋಲ್ಡ್ ಕಾಫಿ ಕೊಡಿಸಿ ಅಂತ ಕುಡಿದೆ ಆಮೇಲೆ ಅವ್ರು ಹೇಳ್ತಾ ರೇಗಿಸ್ತಾ ಇದ್ರು ಇವಾಗಲೇ 500 ಚೇಂಜ್ ಬಿಲ್ ಮಾಡಿದೀಯಾ ಮುಗೀತು ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಅಂತ ಸೊ ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ 2:30 ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಇನ್ನೂ ಕೂಡ ಟಿಲ್ ಮಳೆ ಬರ್ತಾನೆ ಇತ್ತು ನೋಡಿ ಕೆಳಗಡೆ ತೋರಿಸ್ತಾ ಇದ್ದೀನಿ ಮನೆಗೆ ಬಂದು ರೀಚ್ ಆಗಿದ್ವಿ ಬಟ್ ರೀಚ್ ಆಗಿಬಿಟ್ಟು ಒಳಗಡೆ ಎಲ್ಲ ಏನೇನು ತಗೊಂಡು ಬಂದಿದ್ವಿ ಕಾರಲ್ಲಿ ಅದೆಲ್ಲ ಸಾಮಾನೆಲ್ಲ ಕ್ಲಾತ್ಸು ಎಲ್ಲ ಎತ್ಕೊಂಡು ಬಂದಿಟ್ಟು ಅನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಆಲ್ಮೋಸ್ಟ್ 2 o'clock ಬಂದ್ವಿ ಅಲ್ಲಿ ಕಾಫಿ ಕುಡ್ಕೊಂಡು ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಬಂದು ಸ್ವಲ್ಪ ಬಾಳೆಹಣ್ಣೆಲ್ಲ ಕೊಟ್ಟಿದ್ದರು ಅದೆಲ್ಲ ತೆಗೆದಿಟ್ವಿ ಹಾಗೆಯೇ ಕರಿಬೇವು ಸೊಪ್ಪು ತೊಗೊಂಡು ಬಂದಿದ್ದೆ ಮನೆಯಿಂದ ಅದು ಮತ್ತು ಎಲ್ಲ ಸಪೋಟ ಎಲ್ಲ ತಂದಿದ್ದೆ ಎಲ್ಲ ಸ್ವಲ್ಪ ಒದ್ದೆ ಥರ ಆಗೋಗಿತ್ತು ಹಾಗಾಗಿ ಒಂದು ಬಟ್ಟೆ ಹಾಕಿ ಎಲ್ಲ ಹಾಕಿದ್ದೆ ಹಾಗೆಯೇ ನನ್ನ ಫೇವ್ರೆಟ್ ಶಾಖದ ಹಪ್ಪಳ ನನಗೋಸ್ಕರ ಅಂತ ಹೇಳಿ ನಮ್ಮಮ್ಮ ಮಾಡಿಕೊಟ್ಟಿದ್ರು ಅದನ್ನು ಒಂದಷ್ಟು ಎತ್ತ ಹಾಕ್ಕೊಂಡು ಬಂದಿದ್ದೆ ಅದನ್ನು ಕೂಡ ಇಲ್ಲಿ ಒಣಗಿಸೋಕ್ಕೆ ಅಂತ ಹಾಕಿದೆ ಅಲ್ಲಿ ಒಣಗೆ ಇರಲಿಲ್ಲ ಹಂಗೇ ನಾವು ಅರ್ಜೆಂಟಲ್ಲಿ ಬಂದ್ವಿ ಹಾಗಾಗಿ ಎತ್ಕೊಂಡು ಬಂದ್ವಿ ಇದನ್ನು ಪ್ರಿಪೇರ್ ಮಾಡಿರೋ ವ್ಲಾಗ್ ಕೂಡ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಎಲ್ಲ ಮುಗಿಸಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇದ್ದೀನಿ ಅವತ್ತು ನೈಟ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂದಿನ ದಿನ ಇದು
ಸೊ ಹಾಗಾಗಿ ನೋಡಿ ಸುಮ್ಮನೆ ಇಬ್ಬರು ಮಾತಾಡಿಕೊಂಡು ಪಾಪ ಮಲಗಿದ್ದಾನೆ. ಸೊ ಎಣ್ಣೆ ಹಚ್ಚಿಸ್ಕೊಂಡು ಮಾತಾಡಿಕೊಂಡು ಮಸಾಜ್ ಮಾಡಿ ಅಂತ ರೇಗಿಸ್ತಾ ಇದ್ದೀನಿ. ಅದಕ್ಕೆ ಅವರು ರೇಗಿಸ್ತಾ ಇದ್ದಾರೆ, ನೀನು ನನಗೆ ಮಾಡಬೇಕು, ನಾನು ಕೇಳ್ತಿದೀಯ ಅಂತ. ಸೊ ನಂತರ ನಾನು ಅವ್ರಿಗೆ ಮಸಾಜ್ ಮಾಡಿ ಇಬ್ಬರೂ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಆಮೇಲೆ ನೋಡಿ ಈ ಬಲೂನ್ನ ನಾನು ನನ್ನ ಮಗನ ಬರ್ತಡೇದು ಈ ನಾನು ಹೇಳ್ತಾ ಇದ್ದೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಇದೇ ಬಲೂನ್ಸ್ ಹಾಕೊತೀನಿ ಅಂತ. ಅದ್ರ ಸ್ಥಿತಿ ನೋಡಿ ಹೆಂಗಾಗಿದೆ, ರೇಗಿಸ್ತಾ ಇದ್ರು ಇದೇ ಬಲೂನ್ಸ್ ಹಾಕೋಬೇಕು ನೀನು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಅದಕ್ಕೆ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಮನೆಯೆಲ್ಲ ಕೂಡ ಕ್ಲೀನ್ ಆಯಿತು. ಅಪರೂಪಕ್ಕೆ ಬಿಸಿಲು ಬಂತಪ್ಪ, ನಮಗಂತೂ ಸಖತ್ ಖುಷಿಯಾಯಿತು. ನೋಡಿ ಜಿಟಿ ಜಿಟಿ ಮಳೆ ನೋಡಿ ನೋಡಿ ಒಂದು ವಾರ 10 ಡೇಸಿಂದ ಬೇಜಾರಾಗೋಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಸುಮ್ಮನೆ ಮೇಲ್ಗಡೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಅವರು ಮಗನ ಜೊತೆ ಆಟ ಆಡ್ತಾ ಇದ್ರು, ನಾನು ಸ್ವಲ್ಪ ಬಟ್ಟೆ ಏನಾದರೂ ವಾಶ್ ಮಾಡೋದಿದೆಯಾ ಅಂತ ಹೇಳಿ ಮಾಡಿಕೊಂಡು ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಕೆಳಗಡೆ ಹೋದ್ವಿ. ಮೊದಲೇ ಹೇಳಿದಾಗೆ ನೋಡಿ ನಮ್ಮ ಪುಟಾಣಿ ಓಡಾಡ್ತಾ ಇದ್ದಾನೆ, ಬಿಸಿಲಿತ್ತಲ್ವ, ಹಾಗಾಗಿ ನಮಗೂ ಸ್ವಲ್ಪ ಮಜಾ ಬಂತು. ಸೊ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಆಯಿತು. ಹಾಗೆಯೇ ಮನೆ ಕೆಲಸದವರು ಕೂಡ ಬರ್ತಾ ಇರಲಿಲ್ಲ, ನಾನು ಊರಿಗೆ ಹೊರಟೋಗಿದ್ದೆ ಆವಾಗಿಂದ ಅವರು ಬರಲ್ಲ ಅಂತ ಹೇಳಿದರು. ಹಾಗಾಗಿ ಏನಪ್ಪ ಮಾಡೋದು, ಎಲ್ಲ ಒಂದೇ ಸರಿ ಕೆಲಸ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೃಷ್ಟಕ್ಕೆ ಇವತ್ತೇ ಫಸ್ಟು ಬೇರೆಯವರೊಬ್ಬರು ಸಿಕ್ಕಿದ್ರು ನಮಗೆ, ಬೇರೆಯವ್ರು ಕೂಡ ಕೆಲಸಕ್ಕೆ ಸಿಕ್ಕಿದ್ರು. ಸೊ ನನ್ನ ಕೆಲಸ ಆಲ್ಮೋಸ್ಟ್ ಫ್ರೀ ಆಯಿತು. ಬೇರೆ ಕೆಲಸಗಳು ಮಾಡಿಕೊಂಡೆ, ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಟ್ಟು ಆರಾಮಾಗಿ ಹೋದರು. ಸೊ ಇನ್ನೇನು ಆಲ್ಮೋಸ್ಟ್ ನಾನು ಏನೇ ಆದ್ರೂ ಯಂಗ್ಸ್ಟ್ರು ಮನೆಯಿಂದ ಒಂದು 15 ಡೇಸ್ 10 ಡೇಸ್ ಹೋಯಿತು ಅಂದರೆ ಮನೆ ಪರಿಸ್ಥಿತಿ ಏನಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲ ಕೆಲಸ ಮುಗಿಸಿ ನಾಳೆ ತುಳಸಿ ಪೂಜೆ ಇದೆ. ಸೊ ತುಳಸಿ ಪೂಜೆಗೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮನೆ ಫುಲ್ ಕ್ಲೀನ್ ಆಯಿತು. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಅಷ್ಟೇ ಒಂದು ಈವ್ನಿಂಗ್ ಟೈಮಲ್ಲಿ ಈ ಥರ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡು ಇಬ್ಬರು ಕಾಫಿ ಕುಡ್ಕೊಂಡು ಒಂದು 1.5 ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈವನ್ ಅವರೇನಾದರೂ ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿದರೆ ಆಫೀಸಿಂದ ಬಂದ ಮೇಲೇ ಒಂದು ಕಾಫಿ ಕುಡ್ಕೊಂಡು ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತೀವಿ. ಏನೇನೆಲ್ಲ ಆಯಿತು ಇವತ್ತಿನ ದಿನ, ಏನು ಸ್ಪೆಷಲ್ಲು, ಅಥವಾ ಏನು ಡೈಲಿ ರೂಟೀನ, ಅಥವಾ ನಾಳೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ, ಏನು ಮಾಡಬೇಕು, ಸೊ ಕೆಲಸಗಳದು ಎಲ್ಲ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಫಾರ್ ಎ ಚೇಂಜ್ ಇವತ್ತು ಹನುಮಂತ ಅಣ್ಣ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದರು. ನೋಡಿ ತುಳಸಿ ಪೂಜೆಗೆ ಆಲ್ರೆಡಿ ಬೆಟ್ಟದ ನೆಲ್ಲಿಕಾಯಿ ಒಂದು ಗಿಡ ತೊಗೊಂಡು ಬಂದು ಎಲ್ಲ ಪ್ರಿಪೇರ್ ಕೂಡ ಮಾಡ್ಕೊಂಡಿದ್ದೀವಿ. ಹಾಗೆ ಅಪ್ಪ ಮಗ ಆಟಾಡ್ತಾ ಇದ್ದಾರೆ, ನಾನು ಕೂಡ ಟೊಮೊಟೊ ಬಾತನ್ನು ಮಾಡಿ ಇನ್ನೇನು ತಿನ್ನಬೇಕು. ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತಿದೆ. ನನ್ನ ವ್ಲಾಗ್ನ ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು ನನ್ನ ವ್ಲಾಗನ್ನು ಮಾಡಿ. ಎಲ್ಲರೂ ಅನ್ಕೊಂತಾರೆ ಏನಿರುತ್ತೆ ವ್ಲಾಗಲ್ಲಿ, ಏನಿರುತ್ತೆ ತಿನ್ನೋದು, ಹೊರಗಡೆ ಸುತ್ತೋದು, ಶಾಪಿಂಗು, ಅಥವಾ ಮನೇಲಿ ಏನೋ ಕೆಲಸ ಮಾಡೋದೆಲ್ಲ ಹಾಕೋದು, ಇದೇನ ವ್ಲಾಗ್ ಅಂತ ಕೆಲವರು ಅಂತ ಫೀಲ್ ಮಾಡ್ತಾರೆ. ಬಟ್ ವ್ಲಾಗ್ ಕಾನ್ಸೆಪ್ಟೇ ಆ ಥರ ಇರುತ್ತೆ. ಕುಕ್ಕಿಂಗ್ ವ್ಲಾಗ್ ಅಂದರೆ ಇವಾಗ ಕುಕ್ಕಿಂಗ್ ಕಂಪ್ಲೀಟ್ ಆಗಿ ಕುಕ್ಕಿಂಗ್ ವ್ಲಾಗ್ನ ತೋರಿಸ್ತಾರೆ, ಅಥವಾ ಟ್ರಾವೆಲ್ ವ್ಲಾಗ್ ಅಂತ ಹೇಳಿದ್ರೆ ಕಂಪ್ಲೀಟ್ ಟ್ರಾವೆಲ್ ವ್ಲಾಗ್ ಅಂಗೆ ಟ್ರಾವೆಲ್ ಬ್ಲಾಗರ್ ಆಗಬೇಕಾಗುತ್ತೆ. ಅದೇ ರೀತಿ ನಮ್ದು ಕೂಡ ಡೈಲಿ ವ್ಲಾಗ್ ತುಂಬಾ ಜನ ಮಾಡ್ತಾರೆ. ಸ್ವಲ್ಪ ಬೇಜಾರು ಕೂಡ. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನನ್ನ ಮೈಂಡ್ ಸೆಟ್ ನಮಗೆ ಏನೋ ಒಂದು ಕಾನ್ಫಿಡೆಂಟ್ ಇತ್ತು 1 ಇಯರಲ್ಲಿ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ ಆದರೂ ಆಗ್ತಾರೆ ಅಂತ. ಬಟ್ ಯಾಕೋ ಒಂದು 250, 200, 300, 350 ಹಿಂಗೆ ನಿಧಾನಕ್ಕೆ ಹೋಗ್ತಾ ಇದೆ. ಈ ಕಡೆ ಬಿಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬಿಟ್ಬಿಡೋಣ ಅಂತ ಸ್ಟಾಪ್ ಮಾಡಿಬಿಡ್ಲ. ವ್ಲಾಗ್ಸ್ ಎಲ್ಲ ಇಷ್ಟೊಂದು ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಮಗು ಇಟ್ಕೊಂಡು ವ್ಲಾಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಡೈಲಿ ವ್ಲಾಗ್ಸ್ ಎಲ್ಲ ಇವಾಗ ಒಂದು ಡೈಲಿ ವ್ಲಾಗ್ ಹಾಕಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 3 GB ಸ್ಟೋರೇಜ್ ಬೇಕು. ಹಾಗೆಯೇ ಮೊಬೈಲ್ ತುಂಬ ಸ್ಟೋರೇಜ್ ಎಲ್ಲ ಫುಲ್ಫಿಲ್ ಆಗಿಬಿಡುತ್ತೆ ನಾವು ಡೈಲಿ ವ್ಲಾಗನ್ನು ವೀಡಿಯೋ ಮಾಡ್ತಾ ಇದ್ರೆ. ಹಾಗೆಯೇ ಇಂಟರ್ನೆಟ್ ಹಾಕಿಸ್ಕೊಬೇಕು, ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಎಡಿಟಿಂಗ್ ಮಾಡಬೇಕು. 3, 4 hours, 5 hours ಕೂಡ ಎಡಿಟಿಂಗ್ ಮಾಡಿ ಹಾಕಬೇಕಾಗುತ್ತೆ. ಕೆಲವೊಂದು ಟೈಮು ವಾಯ್ಸ್ ಕೊಡಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಟೈಮ್ ಇರಬೇಕು. ಎಲ್ಲಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿ ಏನೋ ಒಂಥರ ಸಕ್ಸಸ್ ಸಿಗಲಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಆ ಥರ ಸುಮಾರು ನಮ್ಮ ಲೈಫಲ್ಲೂ ಕೂಡ ಹಾಗೆಯೇ ಹೇಳು ಬೀಳುಗಳಿದೆ ನಮ್ಮ 6th year ಟುಗೆದರ್ನೆಸ್ಸಲ್ಲಿ. ಸೊ ಹಾಗಾಗಿ ಎಲ್ಲ ಕೂಡ ಒಂಥರ ಮಿಕ್ಸಪ್ ವ್ಲಾಗ್ ಅಂತ ಅನಿಸ್ತು. ಸೊ ಹಾಗಾಗಿ ನಿನ್ನೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು, ಇವತ್ತು ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ ಅಂತ ಹೇಳಿಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ದಯವಿಟ್ಟು 1 ಇಯರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಾದರೂ ನನಗೆ ಸಪೋರ್ಟ್ ಮಾಡಿ, ದಯವಿಟ್ಟು 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಹೆಲ್ಪ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಕಂಪ್ಲೀಟ್ ಆಗಿ ಟ್ರಾವೆಲ್ ವ್ಲಾಗ್ ಮಾಡಬೇಕು ಅಂತಲೇ ಹೇಳಿ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಆದರೆ ಏನು ಮಾಡೋದು, ಮಗು ಇದೆ, ಮಗು ಇಟ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವನನ್ನ ಇಟ್ಕೊಂಡು ಟ್ರಾವೆಲ್ ಎಲ್ಲ ಮಾಡ್ಲಿಕ್ಕಾಗಲ್ಲ. ಓಲ್ಡ್ ವಿಡಿಯೋಸೇನೆ ಎಡಿಟ್ ಮಾಡಾಕೋಣ ಅಂತಂದರೆ ಡೈಲಿ ವ್ಲಾಗ್ಗಳೇ ಬರ್ತಾ ಇದೆ.
ಹಾಗೇನೆ ಸ್ವಲ್ಪ ಲೈಫ್ ಅಂದಮೇಲೆ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಿ ಚಾನಲ್ ಮಾನಿಟೈಸ್ ಆಗೋದರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೋಡೋಣ, ಟ್ರೈ ಮಾಡೋದು ಮಾಡ್ತೀನಿ. ನಮ್ಮ ಎಫರ್ಟ್ ಬೆಸ್ಟ್ ಆಫ್ ಎಫರ್ಟ್ಸ್ ಎಷ್ಟಿದೆ ಅಷ್ಟು ಕೂಡ ಹಾಕಿ ವ್ಲಾಗ್ಗಳನ್ನ ಮಾಡ್ತೀನಿ. ಹಾಗೆ ಹೋಗ್ಬೇಕು ಅಂತ ಆಸೆ ಇತ್ತು, ಬಟ್ ನನಗೆ ಟೈಮೇ ಆಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತದೆ ನೇಟಿವಿಂದ ಇಲ್ಲಿಗೆ ಬ್ಯಾಂಗ್ಳೂರ್ಗೆ, ಬ್ಯಾಂಗ್ಳೂರಿಂದ ನೇಟಿವ್ಗೆ, ಮತ್ತೆ ಮಗುಗೆ ವೆದರ್ ಚೇಂಜಸ್ ಆಗೋದು, ನಮಗೆ ಸ್ವಲ್ಪ ಹುಷಾರಿಲ್ಲ ಇರೋದು, ಅಥವಾ ಮಗುಗೆ ವ್ಯಾಕ್ಸಿನೇಷನ್ಸ್, ಇದೇ ಕಂಪ್ಲೀಟ್ ಆಗಿ ಮಿಕ್ಸಪ್ ಆಗ್ಬಿಟ್ಟಿದೆ ಎಲ್ಲ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋನ ಪೇಷನ್ಸ್ ಇಂದ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೇನೆ ನಾಳೆ ನನ್ನ ವೆಡ್ಡಿಂಗ್ ಆನಿವರ್ಸರಿ ವ್ಲಾಗು ಅಥವಾ ಕಾರ್ತಿಕ ಮಾಸದ ವ್ಲಾಗು, ತುಳಸಿ ಹಬ್ಬ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿದ್ದೀನಿ. ದಯವಷ್ಟು ಪುಟ್ಟ ಫ್ಯಾಮಿಲಿ ಜೊತೆಗೆ ನಾನು ಇವತ್ತು ಸ್ವಲ್ಪ ಶೇರ್ ಮಾಡೋಣ ಅಂತ ಅನ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.